ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಸನಿಯಾಕೆ ಬಾರು ಓ ಗೆಳೆಯ ಏ ಅಣ್ಣನ್ ಕಣ್ಣೋಡು ನೋಡ್ದಕ್ಕಲ್ಲ ಅಣ್ಣನ್ ಮಕ ನೋಡು ಸೂಪರ್ ಕಂಡಲ್ಲ ಅಣ್ಣನ್ ಕದರ್ ನೋಡು ಓ ಬೊಂಬಟು ಅಣ್ಣನ್ ಪಚ್ಚೆ ನೋಡು ಅಗ್ರೆಸಿ ಅದೇಗ ಒದ್ಬಿಡ್ತೀನಿ ಬೊಡ್ಡಿ ಇದನ್ನೇ ಆದ್ರೆ ಜೋಕೇಣ ಅದಕ್ಕೆ ಒಂದ್ ಮಕ ನೋಡಿ ಫುಲ್ ಚಾರ್ಜ್ ಆಗ್ಬಿಟ್ಟಿದ್ಯಾ ಏಯ್ ನನ್ ಕಾಲ್ ಎಳಿಯಕ್ ಬಂದ್ರೆ ಸಂದಾಗಿರಕ್ಕಿಲ್ಲ ಹೇಳಿ ಕ್ಯಾಮೆ ನೋಡ್ಕೊ ಹೋಗ್ರಿಲ್ಲ ನಾವು ಎಲ್ಲಾ ಕೆಲ್ಸನೂ ಮುಗ್ಸೆ ಬಂದಿರೋದು ನೋಡೋಗು ನಿನ್ ರೂಮ್ನ ಏನ್ ಸೆಂದಾಗ ರೆಡಿ ಮಾಡಿದೀವಿ ಅಂತ ಒಳ್ಳೆ ರವಿಚಂದ್ರ ಸಿನಿಮಾ ಸೆಟ್ ಸೆಟ್ ಅಂತ ಹಾಕಿದೀವಿ ಹೌದೇನಿಲ್ಲ ಇಟ್ಬಿಡ್ನೆ ಎಲ್ಲ ಕೆಲ್ಸ ಆಗೋಯ್ತಾ ಹ್ಞೂ ಕನ್ನಡ ನೀವು ಅನ್ಕಿತ ರೂಮಲ್ಲಿ ಕಾಲಿಟ್ರೆ ಸಾಕು ಒಳ್ಳೆ ಸ್ವರ್ಗದಲ್ಲಿ ಕಾಲಿಟ್ಟಂಗೆ ಆಗ್ಬೇಕು ಹಂಗ್ ರೆಡಿ ಮಾಡಿವಿ ಲೇ ನನ್ನ ಅಮ್ಮಿ ಕಾಲಿಟ್ಟ ಜಾಗ ಎಲ್ಲ ಸ್ವರ್ಗನೇ ಕಂಡ್ಲ ಹಂಗ ಅಂದ್ಬಿಟ್ಟು ನನ್ನ ರೂಮ್ ಸ್ವರ್ಗದ ತರ ರೆಡಿ ಮಾಡಿವಿನಿ ಅಂತ ಕೊಚ್ಕೋಬೇಡ್ರಿ ನನ್ನ ಮಕ್ಳ ಏನಾರ ರೂಮ್ ಸಂದಕ್ಕೆ ರೆಡಿ ಮಾಡಿಲ್ಲ ಅನ್ಕೋ ನಿಮ್ಮಿಬ್ರು ರೆಡಿ ಮಾಡಿಬಿಡ್ತೀನಿ ನೀನ್ ಹೆಂಗ್ ಹೇಳಿದ್ದು ಹಂಗೆ ರೆಡಿ ಆಗದಡ ನಿನ್ ರೂಮು ನೀನ್ ಇವತ್ತು ಕ್ವಾಪ ಮಾಡ್ಕೋಬಾರ್ದು ಖುಷಿ ಖುಷಿಯಾಗಿರ್ಬೇಕು ನಗ್ನಗ್ತಾ ಇರೋ ಲೇ ಚುರುಮುರಿ ನೀನ್ ಹೆಂಗಿರು 5ನೇ ಕ್ಲಾಸ್ ಗಂಟ ಓದಿದೀಯ ನನ್ನ ಅಮ್ಮಿಯವರು ಇಂಗ್ಲಿಷ್ನಾಗೆ ನಮ್ಮ ಮನೆ ಮಾಡಿಗಿಂತ ಎತ್ತರವಾಗಿ ಓದ್ಕೊಂಬಿಟ್ಟವ್ರೆ ನನ್ನ ಅಮ್ಮಿಗೆ ಹೇಳಕ್ಕೆ ಒಂದ್ ಇಂಗ್ಲಿಷ್ ಸಾಂಗ್ ಹೇಳ್ಕಲ್ಲ ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಕಷ್ಟ ಆಯ್ತದೆ ಕಣ್ಣ ಒಸಿ ಈಜಿ ಆಗಿರೋದು ಹೇಳ್ಕೊಡು ಅದೇ ಕಷ್ಟ ಆಯ್ತು ಅಂದ್ರೆ ಇದ್ಯಾವ್ದು ಅಮ್ಮಿ ಡಮ್ಟಿ ಅಂತ ಫಸ್ಟ್ ನೈಟ್ಗೆ ಯೋಳ್ ಮಾಡಿಸ್ದಂಗಿರ್ಬೇಕು ಅಂತದ್ ಯಾವ್ದನ ಹೇಳ್ಕೊಡು ಟಿಂಕಲ್ ಟಿಂಕಲ್ ಇಟ್ಟ ಸ್ಟಾರ್ ಅವ್ ಐ ಎಂಡರ್ ಯಾಟ್ ಯು ಆರ್ ನಮ್ ಜೋಗಿ ಎಂಡ ಸೂಪರ್ ಸ್ಟಾರ್ ನನ್ನ ಅಮ್ಮಿ ಸೂಪರ್ ಸ್ಟಾರ್ ಅತ್ಯವ ಸೂಪರ್ ಸ್ಟಾರ್ ಹೇಳ್ಕೊಡ್ಲ ಈಗ ಟಿಂಕಲ್ 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 ಇಟ್ಟಲ್ ಸ್ಟಾರ್ ಇಟ್ಟಲ್ ಸ್ಟಾರ್ ಅವ್ ಐ ಎಂಡರ್ ಅವ್ ಐ ಎಂಡರ್ ವಾಟ್ ಯು ಆರ್ ವಾಟ್ ಯು ಆರ್ ನಮ್ ಜೋಗಿ ಅಣ್ಣ ಸೂಪರ್ ಸ್ಟಾರ್ ಏ ಶೂ 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 ನನ್ನ ಅಮ್ಮಿ ಸೂಪರ್ ಸ್ಟಾರ್ ತಿರುತಿ ಮಾಡದ್ ಮಾಡ್ದೆ ಈಗ ಮದ್ವೆನೂ ಆಗೋಯ್ತು ಆದ್ರೆ ಫಸ್ಟ್ ನೈಟ್ ಒಂದ್ ಮ್ಯಾಗೆ ಯಾಕೋ ದಿಗ್ಲತ್ ಪುಟದೆ ಕಂಡ್ರಲ್ಲ ಫಸ್ಟ್ ನೈಟ್ ಅಂದ್ರೆ ಎಲ್ಲಾರ್ಗೂ ಖುಷಿ ಆಯ್ತದೆ ನೀನೇನಣ ದಿಗ್ಲಾಯ್ತದೆ ಅಂತ ಇದ್ಯಾ ಅದಂಗಲ್ಲ ಕಂಡ್ರಲ್ಲ ನಿಮ್ಗೆ ಅರ್ಥ ಆಗಿಲ್ಲ ನನ್ ಸಂತೋಷ ನನ್ ಸಂಕಟ ಏನು ಗೊತ್ತಾಗಕ್ಕಿಲ್ಲ ಬಡೆತವ ನಿಮ್ಗೆ ಅಷ್ಟೇನೇನಣ ಟೆನ್ಷನ್ ಮಾಡ್ಕೋಬೇಡ ಸುಮ್ಕಿರೋ ಈಗ ನೋಡು ಫಸ್ಟ್ ನೈಟ್ ಅಲ್ಲಿ ಏನೇನ್ ಮಾಡ್ತಾರೆ ಹೆಂಗಾಯ್ತದೆ ಅಂತ ನಾನು ಕೋಳಿ ಹೇಳ್ಕೊಡ್ತೀವಿ ಅತ್ತಿಗೆ ಕೈಯಲ್ಲಿ ಹಾಲು ಹಿಡ್ಕೊಂಡು ವಯ್ಯಾರ್ದಿಂದ ನಡ್ಕೊಂಬರ್ತಾರೆ ವಯ್ಯಾರ್ದಂಗ್ ನಡ್ಕೊಂಬಂದ್ರೆ ಹಾಲು ಚೆಲ್ಲಕ್ಕಿಲ್ವಾ ವಯ್ಯಾರ್ದಂಗ್ ನಡ್ಕೊಂಬರೋದು ನಡುಗೆಯಲ್ಲಿ ಕೈಯಲ್ಲ ಹಾಲು ಹಿಡ್ಕೊಂಡು ಬಂದ ತಕ್ಷಣ ಏನ್ ಮಾಡ್ಬೇಕ್ಲ ಹಾಲು ಈಸ್ಕೋಬೇಕು ಕನ್ನಡ ಈಸ್ಕೊಂಡೆ ಹಾಲು ಈಸ್ಕೊಂಡು ಏನ್ ಮಾಡ್ತೀಯಾ ಹಂಗೆ ಒಂದು ಪೇಗಿ ಹತ್ತಿದಂಗ ಘಟ 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 ಅರ್ಧ ಗ್ಲಾಸ್ ನೀನ್ ಕುಡಿಬೇಕು ಅರ್ಧ ಗ್ಲಾಸ್ ಹಾಲ್ನ ಅದಕ್ಕೆ ಕುಡ್ಬೇಕು ಹೂ ನನ್ನ ಎಂಜಲು ನಾನು ಮಿ ಕೊಡಕಾಯ್ತದೆ ಅನ್ಲ ಓಲಿ ಬಿಡು ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹಂಗೆ ಅತ್ತಿಗೆ ಅವನ್ ಕೈ ಹಿಡ್ಕೊಂಡು ಎಳೆದು ಮಂಚದ ಮೇಲೆ ಕೂರಿಸ್ಕೋಬೇಕು ಆಮೇಲೆ ಮಕ ಮಕನ ಹತ್ರ ತಗೊಂಡೋಗಿ ಅಯ್ಯೋ ಕಿತ್ತೋದ ನೋಡು ಇದೇ ಜೋಸ್ನ ಅದೇ
ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಏನಿಲ್ಲಪ್ಪ, ಹಾಗೆ ಸುಮ್ಮನೆ ನಿಂತಿದ್ದೆ. ನನಗೆ ಅರ್ಥ ಆಗತ್ತೆ ಕಣ್ರಿ, ಇವತ್ತು ನಿನ್ನ ಐಶ್ವರ್ಯ ನಡುವಿನ ಜೀವನಕ್ಕೆ ಹೊಸ ಅಧ್ಯಾಯ ಶುರು. ಹೀಗೆ ನೀನು ಬೇಸರದಿಂದ ಇರಲೂಬಾರ್ದು, ಅವಳನ್ನ ಕಾಯಿಸ್ಲೂಬಾರ್ದು. ಕಾಯಿಲಿ ಬಿಡಿಯಪ್ಪ, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನನಗಿನ್ನೂ ನಿದ್ದೆ ಬಂದಿಲ್ಲ, ನಿದ್ದೆ ಬಂದಾಗ ಹೋಗ್ತೀನಿ. ನೋಡಾದಿ, ಈ ಮದುವೆ ನಮ್ಮನ್ನೆಲ್ಲ ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಅನ್ನೋದು ಎಲ್ರಿಗೂ ಗೊತ್ತು. ಹಾಗಂತ ಐಶ್ವರ್ಯನ ಜೊತೆ ಹೊರಟಾಗಿ ನಡ್ಕೊಳ್ಳೋದು, ಅವಳಿಗೆ ನೋವು ಕೊಡೋದು ಮಾಡಬೇಡ. ಮದುವೆ ಅನ್ನೋದು ಜಿದ್ದ ಜಿದ್ದಿ ಅಲ್ಲ ಕಣ, ಸಮರಸ. ಸಮರಸ? ಅಪ್ಪ, ಅವಳನ್ನ ಮದುವೆ ಆಗೋ ನಿರ್ಧಾರ ನಂದಾಗಿತ್ತು. ಈಗ ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋ ನಿರ್ಧಾರನೂ ನಾನೇ ಮಾಡ್ತೀನಿ. ಅವಳನ್ನ ಇಲ್ಲಿ ಸುಖವಾಗಿ ಇಟ್ಕೊಳಕ್ಕೆ ಕರ್ಕೊ ಬಂದಿಲ್ಲ, ಅವಳ ಮನೆಯವ್ರು ಮಾಡಿರೋ ಮೋಸಕ್ಕೆ ಪ್ರತಿಕಾರವಾಗಿ ಅವಳನ್ನ ಮದುವೆ ಆಗಿದ್ದೀನಿ ಅಷ್ಟೇ. ಇದೇನ ನಾನು ನಿನಗೆ ಹೇಳ್ಕೊಟ್ಟಿರೋ ಸಂಸ್ಕಾರ ಅದಿ? ಒಂದು ಹೆಣ್ಮಗುನ ಮದುವೆ ಆಗಿ ಅವಳ ಮನೆಯವ್ರ ಮೇಲೆ ಪ್ರತೀಕಾರ ತೀರಿಸ್ಕೊತಿದ್ದೀನಿ ಅಂತಿದ್ಯಲ್ಲ, ಇದು ಸರಿನಾ? ಅವರು ನನ್ನ ತಂಗಿ ಜೊತೆ ಏನೇನೆಲ್ಲ ಮೋಸ ಮಾಡ್ತಾ ಇದ್ದಾರೆ, ಅದು ತಪ್ಪಲ್ವಪ್ಪ? ಅವ್ರು ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಕಣ, ಆದರೆ ನಾವು ಅವ್ರ ಥರನೇ ನಡ್ಕೊಂಡ್ರೆ ನಮಗೂ ಅವ್ರಿಗೂ ಏನಪ್ಪ ವ್ಯತ್ಯಾಸ? ಗೌರಿ ಥರನೇ ಐಶ್ವರ್ಯನೂ ಒಂದು ಹುಡುಗಿ ಅನ್ನೋದನ್ನು ಮರೀಬೇಡ. ಅವ್ರ ಮನೆಯವ್ರು ಮಾಡಿದ್ರಲ್ಲಿ ಅವಳದೇನು ತಪ್ಪಿದೆ ಹೇಳು? ಈಗ ನನ್ನನ್ನ ಏನು ಮಾಡುವಂತೆಯಪ್ಪ? ನೀನು ಐಶ್ವರ್ಯ ಇಷ್ಟಕ್ಕೆ ವಿರುದ್ಧವಾಗಿ ಅವಳನ್ನ ಮದುವೆ ಆಗಿದ್ದೇ ತಪ್ಪು. ಈಗ ಮತ್ತೆ ಮತ್ತೆ ಆ ತಪ್ಪನ್ನು ರಿಪೀಟ್ ಮಾಡಬೇಡ. ಈಗ ನೀನು ಅವಳು ಗಂಡ, ನಿನ್ನ ಕರ್ತವ್ಯ ಎಲ್ಲ ಮರಿಬೇಡ. ನೋಡಾದೆ, ಐಶ್ವರ್ಯನ ಮೇಲೆ ಕೋಪದಿಂದ ಹಾರಾಡೋದಾಗಲಿ, ಅವಳ ಮೇಲೆ ಕೋಪದಿಂದಾಗಲಿ ವರ್ತಿಸ್ಬೇಡ. ಒಟ್ಟಿನಲ್ಲಿ ಅವಳ ಮನಸ್ಸಿಗೆ ನೋವಾಣ. ಅಪ್ಪ ಮಗನ ಮಾತುಕತೆ ಇನ್ನೂ ಮುಗ್ದಿಲ್ವಾ? ಎಷ್ಟೊತ್ತು ಅಂತ ಕಾಯಿಸ್ತೀವಳನ್ನ? ಬಾರೋ, ನೀವು ಹೋಗಿ, ನಾನು ಬರ್ತೀನಿ. ಬಂದಿರೋದು ಹೋಗಕ್ಕಲ್ಲ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಅರ್ಥ ಮಾಡ್ಕೋ ಅದಕ್ಕೆ ಪ್ಲೀಸ್. ಮದುವೆ ಆದ್ಮೇಲೆ ಎಲ್ಲ ಹೆಣ್ಣಿಗೂ ಅವಳದೇ ಆದ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ, ಅದಕ್ಕೆ ಮೋಸ ಮಾಡಬೇಡ. ನೀನಿಲ್ಲಿ ಐಶ್ವರ್ಯನ ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ಅಲ್ಲಿ ನಿನ್ನ ತಂಗಿ ಅಷ್ಟೇ ಚೆನ್ನಾಗಿರ್ತಾಳೆ. ಒಂದು ಹೆಣ್ಣನ್ನ ಅಯ್ಯೋ ಅನ್ನಿಸ್ತವರು ಯಾರು ಉದ್ಧಾರ ಆಗಿಲ್ಲ ಕಣೋ. ಆ ತಪ್ಪು ನಮ್ಮಿಂದ ಆಗೋದು ಬೇಡ. ಅವಳಗ್ ಕಾಯಿಸ್ಬೇಡ, ಬಾ ಹೋಗೋಣ. ಏನಮ್ಮಿ ಹಂಗ್ ನೋಡ್ಕೊಂಡ್ ನಿಂತ್ಕೊಬಿಟ್ಟೆ? ಹೋಗು, ಮಂಚದ ಮೇಲೆ ಕುತ್ಕೋ, ನಿನ್ ಗಂಡ ಬರ್ತಾನೆ. ನೋಡು, ನನ್ನ ಮಗನಿಗೆ ನೀನು ಅಂದ್ರೆ ಪಿರಾಣ. ನಿನಗೆ ಎಷ್ಟು ಪ್ರೀತಿ ಐತೋ ನನಗ್ ಗೊತ್ತಿಲ್ಲ. ಅವನು ನೀನು ಸಂದಾಗ ನೋಡ್ಕೋಬೇಕು, ಅವನ್ ಯಾವಾಗ್ಲೂ ಸುಖವಾಗಿರ್ಬೇಕು. ಗೆಪ್ತಿ ಇಡ್ಕೋ. ಗೌರಿ, ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನನ ಇದ್ರೆ ಏಳು. ಏನಮ್ಮಿ ಸುನಂದ, ಅವಳನ್ನ ಒಳ ಕಲಿಸ್ದೆ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಒಳ ಕಲಸ ಪಿಲನ್ ಆಯ್ತೋ ಇಲ್ಲ? ಕಿವಿ ತುರ್ತ ನಿಂತ್ಕೊಂಡಿದ್ಯಾ? ಅತ್ತೆವ, ಏನೂ ಇಲ್ಲ. ನಡಿವಳಿಕೆ ನೀನೇನ್ ನೋಡ್ತಿದ್ಯಾ? ನಡಿಯಮ್ಮಿ, ನನಗ್ ಯಾವ ಭಯನೂ ಇಲ್ಲ. ಅದೇ ಮತ್ತೆ ನಿಮ್ಗೆ ಯಾಕೆ ಭಯ ಇರ್ತದೆ? ನೀವು ಬ್ಯಾಟೆಯ ಕಾಲೇಜ್ಗೋದವರು, ನಾಗುಳ ಹಳ್ಳಿಗೆ ಅಮರ್.
ನಮ್ಗೆ ಪಿರುತಿ ಮಾಡೋದ್ ಮಾತ್ರ ಗೊತ್ತು, ಮುಂದೇನ ಮಾಡ್ಬೇಕು ಅಂದ್ರೆ ದಿಗ್ಲತ್ಕೊಂಡು ಮೀಟ್ರಪ್ ಆಗೋಯ್ತದೆ. ಅಯ್ಯೋ ಕೆಲವೊಂದೊಂದು ಹೇಳಕ್ ಆಗಕ್ಕಿಲ್ಲ, ಕೈ ಕೊಡಿ. Thank you.